ಕೊಳ್ತಾ ಹೋಗ್ತೀವಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮಹಾಗಠಬಂಧನ್ ಸಭೆ ವಿಚಾರದಲ್ಲಿ ಪ್ರೋಟೋಕಾಲ್ ವಾರ್ ನಡೀತಾ ಇದೆ. ಇದೇ ಒಂದು ವಿಚಾರ ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಗಿದೆ. ಐಎಎಸ್ ಅಧಿಕಾರಿಗಳನ್ನು ನೇಮಿಸಿದ್ದಕ್ಕೆ HDK ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ನಮ್ಮ ಐಎಎಸ್ ಅಧಿಕಾರಿಗಳನ್ನ ಗೌರವಯುತವಾಗಿ ನಡೆಸಿಕೊಂಡಿಲ್ಲ ಈ ಸರ್ಕಾರ. ಅಧಿಕಾರಿಗಳನ್ನ ದ್ವಾರಪಾಲಕರನ್ನಾಗಿಸಿದ್ದಾರೆ ಅಂತ ಕಿಡಿಕಾರಲಾಗಿದೆ. ರಾಜಕೀಯ ಸಭೆಗೆ ಐಎಎಸ್ಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಕ್ಕೆ ಯತ್ನಾಳ್ ಅವರು ಕೂಡ ಕಿಡಿಕಾರಿರುವಂಥದ್ದು. ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರು ಮಾಜಿ CM ಬೊಮ್ಮಾಯಿ ಅವರು ಕೂಡ. ಶಿಷ್ಟಾಚಾರ ಉಲ್ಲಂಘಿಸಿಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಕೂಡ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಕೇಂದ್ರ ಸಚಿವರುಗಳು ಬರ್ತಾ ಇದ್ದಾರೆ, CMಗಳು ಬರ್ತಾ ಇದ್ದಾರೆ. ಇಲ್ಲಿ ಅವರನ್ನ ಪ್ರೋಟೋಕಾಲ್ ಪ್ರಕಾರ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಷ್ಟೇ, ಬೇರೆ ಇನ್ನೇನು ಅಲ್ಲ ಅಂತ ಸಮರ್ಥನೆಯನ್ನ ಮಾಡಿಕೊಳ್ಳಲಾಗಿದೆ. ವರ್ಷದ ಇತಿಹಾಸದಲ್ಲಿ ಈ ರೀತಿಯಲ್ಲಿ ಎಂದೂ ಸಹ ನಡೆದಿಲ್ಲ. ಈ ರೀತಿಯ ರಾಜಕೀಯದ ಸಭೆಗಳು ಬಹಳ ಕಡೆ ನಡೆದಿದೆ. ಮಮತಾ ಬ್ಯಾನರ್ಜಿಯವರು ದೇಶದ ಹಲವಾರು ಭಾಗದ ನಾಯಕರುಗಳನ್ನ ಕಲ್ಕಟ್ಟಾದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ರು. ಅದಕ್ಕೆ ನಮಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ರು. ಆ ಸಭೆಗೆ ನಾವು ಹೋದಾಗ ಅವರ ಪಕ್ಷದ MLAಗಳು ಸಂಸತ್ ಸದಸ್ಯರನ್ನ ಏರ್ಪೋರ್ಟ್ಗೆ ಕಳಿಸಿ ನಮ್ಮನ್ನು ರಿಸೀವ್ ಮಾಡಿದ್ರು. ಯಾವುದೇ ಸರ್ಕಾರದ ಅಧಿಕಾರಿಗಳನ್ನು ಕಳಿಸಿರಲಿಲ್ಲ. ಇವತ್ತು IAS ಅಧಿಕಾರಿಗಳನ್ನ ಅವರ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಇವತ್ತು ಮುಖ್ಯಮಂತ್ರಿಗಳಿಂದ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳೇ ನೇರವಾಗಿ ಇವತ್ತು ಆದೇಶ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಯಾವುದಾದರೂ ಒಂದು ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರನ ಸರ್ಕಾರದ IAS ಅಧಿಕಾರಿಗಳನ್ನ ಈ ರೀತಿ ಹಲವಾರು ರಾಜ್ಯಗಳಿಂದ ಬಂದಿದ ಮುಖ್ಯಮಂತ್ರಿಗಳು ಓಕೆ, ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದ VIPs ಒಂದು ಭಾಗ ಓಕೆ. ಈಗ ಅಲ್ಲಿ ಬಂದಂತವ್ರಿಗೆ ಎಲ್ಲರಿಗೂ IAS ಆಫೀಸರ್ಗಳನ್ನ ಅವರ ದ್ವಾರಪಾಲಕರಾಗಿ ಕೆಲಸ ಮಾಡಲಿಕ್ಕೆ ಆದೇಶ ಮಾಡಿ ಇವತ್ತು IAS ಅಧಿಕಾರಿಗಳ ಒಂದು ಜವಾಬ್ದಾರಿಯನ್ನು ಯಾವ ಅಂತ ಕೆಡಿಸ್ತಾ ಇದ್ದಾರೆ. ಅವ್ರನ್ನೇನು ಪಕ್ಷದ ಕಾರ್ಯಕರ್ತರ ಮಾಡ್ಕೊಳ್ಳಿಕ್ ಹೊರಟಿದ್ದಾರೆ IAS ಅಧಿಕಾರಿಗಳನ್ನ. ಇವರು ಈ ಸಭೆಯನ್ನು ಮಾಡೋದು ನಮಗೇನು ತಕರಾರಿಲ್ಲ, ಇನ್ನೂ 50 ಜನ ಕರೆಸ್ಕೊಳ್ಳಿ. ಆದರೆ ಇವರು ಪಕ್ಷದಲ್ಲಿ ಈ ಕಾರ್ಯಕ್ರಮಕ್ಕೇನು ಚಾಲನೆ ಕೊಟ್ಟಿದ್ದಾರೆ, ಪಕ್ಷದ ಶಾಸಕರು MLAಗಳು ಮಂತ್ರಿಗಳು ಇದ್ದಾರೆ ಹೋಗಲಿ. IAS ಅಧಿಕಾರಿಗಳನ್ನ ಈ ರೀತಿ ಅಧಿಕಾರ ದುರುಪಯೋಗ ಪಡಿಸಿ ಪಕ್ಷಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನ ಅವ್ರನ್ನ ಕಾಯ್ಲಿಕ್ಕೆ ಡೆಪ್ಯೂಟಿ ಮಾಡ್ತಾರೆ ಅಂದ್ರೆ ಇದಕ್ಕಿಂತಲೂ ನಾಚಿಕೆಗೇಡು, ಇದಕ್ಕಿಂತ ಅಧಿಕಾರದ ದುರುಪಯೋಗ ಇರಬಹುದು. ನಾವು ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಕುಮಾರಸ್ವಾಮಿಗೆ ಉತ್ತರ ಬಿಡಕ್ ತಯಾರಿಲ್ಲ. ರಾಜಕೀಯ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸರ್ಕಾರ ಇರ್ತದೆ ಸರ್ಕಾರ ಹೋಗ್ತದೆ. ಪ್ರೋಟೋಕಾಲ್ ವಿಚಾರದಲ್ಲಿ ಆ ಪ್ರೋಟೋಕಾಲ್ ನಮ್ಮ ಸ್ಟೇಟ್ ಗೆಸ್ಟ್ ಅಂತ ನೇಮಕ ಮಾಡಿದಾಗ ಪ್ರೋಟೋಕಾಲ್ ಅಲ್ಲಿ ಯಾರಿರಬೇಕೋ ಅವ್ರು ಇರ್ತಾರೆ. ನಾವು ಸ್ವೀಕಾರ ಮಾಡಕ್ಕೆ ಕಳಿಸಕ್ಕೆ ನಮ್ಮ ಮಂತ್ರಿಗಳು ನಾನು ಸಮೇತ ಹೋಗಿ ಕೆಲವು ಚೀಫ್ ಮಿನಿಸ್ಟರ್ನ ರಿಸೀವ್ ಮಾಡಿದ್ದೀನಿ. ಬೇರೆ ಮಂತ್ರಿಗಳು ಕೂಡ ಬೇರೆ ಆಫೀಸ್ ಸೀನಿಯರ್ ಲೀಡರ್ಸ್ಗೆ ಒಬ್ಬೊಬ್ಬರು ಆಫೀಸ್ ಹತ್ರ ಪ್ರೋಟೋಕಾಲ್ ಪ್ರಕಾರ ಡಿಪೆಂಡ್ ಮಾಡ್ತಾರೆ. ಎಲ್ಲ ಸಂದರ್ಭದಲ್ಲೂ ನಡ್ಕೊಂಡು ಬಂದಂತ ಒಂದು ಪದ್ಧತಿ, ಆ ಪದ್ಧತಿನ ಮಾಡಿದ್ದೀವಿ. ಪಾಪ ಕುಮಾರಣ್ಣ ಮಾತಾಡ್ತಾರೆ, ಅವ್ರಿಗೂ ನ್ಯೂಸ್ ಬೇಕಲ್ಲ. ಅವರು ಅಪೋಸಿಷನ್ ಪಾರ್ಟಿ ಇಲ್ಲಿ ಮೀಟಿಂಗ್ ನಡೀತಾ ಇರೋದು, ಪಾಪ ಅವ್ರನ್ನ ಆಹ್ವಾನ ಕೊಟ್ಟಿಲ್ಲ, NDA ಆಹ್ವಾನ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಒಳ್ಳೇದಾಗಲಿ. ಪ್ರಥಮ ಬಾರಿ ನಾವು ನೋಡ್ತಾ ಇದ್ದೇವೆ ಈ ತರ ಕಾನ್ಕ್ಲೇವ್ ಎಲ್ಲ ಪಕ್ಷಗಳದ್ದು, ರಾಜಕೀಯ ಪಕ್ಷದ್ದು. ಬೆಂಗಳೂರಿಗೆ ಹೊಸದೇನಲ್ಲ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಮಾಡುವಂಥದ್ದು ಸರ್ಕಾರದ ವೆಚ್ಚ, IAS ಸೀನಿಯರ್ IAS ಆಫೀಸರ್ಸನ್ನ ಹಾಕಿರುವಂಥದ್ದು. ಯಾರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಬಂದರೆ ಪ್ರೋಟೋಕಾಲ್ ಇದೆ, ನಾನು ಒಪ್ತೇನೆ. ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ, ಬೇರೆ ಪಕ್ಷದ ನಾಯಕರಿಗೆ ಇವತ್ತು ಸರ್ಕಾರದ IAS IPS ಆಫೀಸರ್ಸು ಎಸ್ಕಾರ್ಟ್ ಮಾಡುವಂಥದ್ದು, ಅವ್ರನ್ನ PRO ಕೆಲಸ ಮಾಡುವಂಥದ್ದು ನಿಜವಾಗಲೂ ಕೂಡ ನಾಚಿಕೆಗೇಡ ಸಂಗತಿ. ಸರ್ಕಾರ ಕೂಡಲೇ ಅವ್ರನ್ನೆಲ್ಲರನ್ನೂ ವಿಡ್ರಾ ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ದೇಶದ ವಿರೋಧ ಪಕ್ಷದವರ ಒಂದು ಸಭೆ, ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕೂಡ ಆ ನಾಯಕರುಗಳನ್ನು ಸ್ವಾಗತ ಮಾಡೋದಕ್ಕೆ ಜೋಡಿಸ್ಕೊಂಡಿರ್ತಕ್ಕಂಥದ್ದು
ಇಡೀ ದಿನ ಅಧಿಕಾರಿಗಳಿಗೆ ಬೇರೆ ಏನೂ ಕೆಲಸ ಇಲ್ಲ ಈ ಕಾಂಗ್ರೆಸ್ ಪಕ್ಷದವರ ಆರ್ಭಟ ನೋಡಿದ್ರೆ ಕರ್ನಾಟಕ ಅಲ್ಲ ಇಡೀ ದೇಶನ ಗೆದ್ದು ಬಂದಿದೀವಿ ಅನ್ನೋ ಭಾವನೆಯಲ್ಲಿ ಇದ್ದಂಗೆ ಕಾಣ್ತದೆ ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಲ್ಲಿ ಸೊ ಗಮನಿಸ್ತಾ ಇದ್ದೀರಾ ಈಗ ಒಂದು ಅಸ್ತ್ರ ಆಗಿರುವಂತದ್ದು ಅಂದ್ರೆ ಐಎಎಸ್ ಅಧಿಕಾರಿಗಳನ್ನ ಪಿಆರ್ಒಗಳ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಓಕೆ, ಈಗ ಒಂದು 6 ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದವರು. ಜಾರ್ಖಂಡ್ ಸಿಎಂ ಬಂದಿದ್ದಾರೆ, ತಮಿಳುನಾಡಿನ ಸಿಎಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಸಿಎಂ ಇವರೆಲ್ಲ ಬಂದಿದ್ದಾರೆ. ಓಕೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಕೆಲವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರುಗಳು, ಆಯಾಯ ಪಕ್ಷದ ವಕ್ತಾರಗಳು, ಇಂಥವ್ರನ್ನೆಲ್ಲ ಐಎಎಸ್ ಆಫೀಸರ್ಸ್ಗಳನ್ನ ನೇಮಕ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ನೋಡ್ತಾ ಇದ್ವಿ ವಿರೋಧ ಪಕ್ಷಗಳು ಅಪೋಸ್ ಅನ್ನ ಮಾಡ್ತಾ ಇರುವಂಥದ್ದನ್ನ ಇಲ್ಲಿ ಪ್ರಮುಖವಾಗಿ. ಓಕೆ, ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ವೆಲ್ಕಮ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಅದರಲ್ಲಿ ಪ್ರೋಟೋಕಾಲ್ ಪಾಲನೆ ಮಾಡ್ತಾ ಇದ್ದಾರೆ, ಅದು ತಪ್ಪಲ್ಲ. ಆದರೆ ಉಳಿದಂಥವ್ರನ್ನ ಇವರು ಅಂದ್ರೆ ಪಿಆರ್ಒಗಳ ರೀತಿಯಲ್ಲಿ ಐಎಎಸ್ ಆಫೀಸರ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದಾರೆ. ಆಕ್ಚುಲಿ ನಾವು ಕಾನೂನಿನ ರೀತಿಯಲ್ಲಿ ನೋಡೋದಾದ್ರೆ ಇಲ್ಲೇನಾದ್ರೂ ಶಿಷ್ಟಾಚಾರ ಅನ್ನುವಂಥದ್ದು ಉಲ್ಲಂಘನೆ ಆಗ್ತಾ ಇದೆಯಾ, ದುರ್ಬಳಕೆ ಆಗ್ತಾ ಇದೆಯಾ ಸರ್ಕಾರದಿಂದ? ಖಂಡಿತವಾಗಿಯೂ ಪೃಥ್ವಿರಾಜ್, ನೋಡಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟರು. ಹಿಂದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇದೇ ರೀತಿಯಾದಂಥ ಒಂದು ಸಭೆಗಳನ್ನ ಅಂದರೆ ಪ್ರಾದೇಶಿಕ ಪಕ್ಷಗಳ ಸಭೆಗಳನ್ನ ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಕರೆದಿದ್ರು. ಆದರೆ ನಾನು ಕೂಡ ಅವತ್ತು ಮುಖ್ಯಮಂತ್ರಿ ಆಗಿದ್ದೆ, ನಮ್ಮೆಲ್ಲರನ್ನೂ ಕೂಡ ಸ್ವಾಗತ ಮಾಡೋದಕ್ಕೆ ಅಲ್ಲಿನ ಪಕ್ಷದ ಶಾಸಕರು ಮತ್ತು ಸಂಸದರನ್ನ ಸ್ವಾಗತ ಮಾಡೋದಕ್ಕೆ ನಿಯೋಜನೆ ಮಾಡಿದ್ರು. ಯಾವೊಬ್ಬ ಅಧಿಕಾರಿಗಳನ್ನೂ ಕೂಡ ದುರ್ಬಳಕೆ ಮಾಡ್ಕೊಂಡಿರಲಿಲ್ಲ ಅನ್ನುವಂಥ ನಿಟ್ಟಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ JDSನಾಯಕ HD ಕುಮಾರಸ್ವಾಮಿ ಉದಾಹರಣೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಸರ್ಕಾರದ ವಿರುದ್ಧ ಕಿಡಿಕಾರಿ ಇರತಕ್ಕಂಥದ್ದು. ನನ್ನ 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳನ್ನ ನೋಡಲಿಲ್ಲ. 40 ವರ್ಷದ ರಾಜಕೀಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸಚಿವರಿಗಾದ್ರೆ ಓಕೆ, ಆದರೆ ದೊಡ್ಡ ಪಾಲಕರಿಗೆ ಈ ರೀತಿಯಾಗಿ ದ್ವಾರಪಾಲಕರ ರೀತಿಯಲ್ಲಿ ಸ್ವಾಗತ ಮಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳನ್ನ ಪಕ್ಷದ ಕಾರ್ಯಕರ್ತ ಪಕ್ಷದ ಸಭೆಗೋಸ್ಕರ ಈ ರೀತಿಯಾಗಿ ಅಧಿಕಾರಿಗಳನ್ನ ನಿಯೋಜನೆ ಮಾಡೋದು ಎಷ್ಟು ಸರಿ, ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥ ನಿಟ್ಟಲ್ಲಿ ಕಿಡಿಕಾರಿರ್ತಕ್ಕಂಥದ್ದು. ಇನ್ನು DK ಶಿವಕುಮಾರ್ ಅವರ ಪ್ರೋಟೋಕಾಲ್ ರೀತಿಯಲ್ಲಿ ನಾವು ಈ ಒಂದು ಏನೋ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದೀವಿ ಅನ್ನುವಂಥ ನಿಟ್ಟಲ್ಲಿ ಒಂದು ಟ್ವೀಟು ಮತ್ತು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದಕ್ಕೂ ಕೂಡ ಕಿಡಿಕಾರಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ JDSನಾಯಕ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಕೂಡ DK ಶಿವಕುಮಾರ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರಚಾರಕ್ಕೋಸ್ಕರ ಏನಾದರೂ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನ ಪಡಿತಾ ಇದ್ದೀವಿ. ಆದರೆ ಬೇರೆ ರಾಜ್ಯದಲ್ಲಿ ಸಿಕ್ಕಿಂ ಅಂದ್ರೆ ಸಿಕ್ಕಿಂನಲ್ಲಿ ನಿಯೋಜನೆ ಆಗಿ ಆಯೋಜನೆ, ಈಗ ಶಿಷ್ಟಾಚಾರದ ವಿಚಾರ ಬರುತ್ತಲ್ಲ, ಇದು ಅಧಿಕೃತ ಆದೇಶನ ಅಂತ ಬಸನಗೌಡ ಪಾಟೀಲ್ ಯತ್ನಾಡ ಅವರೆಲ್ಲ ಒಂದು ಲಿಸ್ಟ್ ಅನ್ನ ಹಾಕಿದ್ದಾರೆ, ಅದು ಅಧಿಕೃತ ಆದೇಶನ. ನಿಜಕ್ಕೂ ಕೂಡ ಈ ಒಂದು ಶಿಷ್ಟಾಚಾರ ಅನ್ನುವಂತ ವಿಚಾರ ಬೇರೆ ಬೇರೆ ಈಗ ವಕ್ತಾರಗಳಿಗೆಲ್ಲ ನಿಯೋಜನೆ ಮಾಡಲಾಗಿದೆಯಾ, ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ವಿಚಾರದ ಬಗ್ಗೆ ಮತ್ತೊಂದ್ ಕಡೆ ಸಮರ್ಥನೆ ನಡೀತಾ ಇದೆ, ನೀವು ಕೂಡ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ. ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಸರ್ಕಾರದ ನಿರ್ದೇಶನದ ಮೇರೆಗೆ ಅಧಿಕಾರಿಗಳು ಏನೋ ಅವರು ಸಂಬಂಧಪಟ್ಟಂತ ಗಣ್ಯರನ್ನ ಸ್ವಾಗತ ಮಾಡೋದಕ್ಕೆ ಹೋಗಿರ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರದ ನಿರ್ದೇಶನ ಇಲ್ಲದಲೇ ಅಧಿಕಾರಿಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಅಲ್ಲಿಗೆ ಇವತ್ತು ಏನು ಮಹಾಗಠಬಂಧನ್ಗೆ ಆಗಮಿಸಿರ್ತಕ್ಕಂತ ಕೆಲವರಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಇನ್ ಕೆಲವರಲ್ಲಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಸೊ ಹೀಗಾಗಿ ಎಲ್ರಿಗೂ ಸೇರಿಸಿ ಒಟ್ಟಾಗಿ ಅಂದ್ರೆ ಹಾಲಿ ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಎಲ್ಲರನ್ನೂ ಕೂಡ ಸ್ವಾಗತ ಮಾಡೋದಕ್ಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲ ಒಂದ್ ಕಡೆಯಾಗಿ ಸರ್ಕಾರದ ಇಲ್ಲೊಂದ್ ಕಡೆಗೆ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟ್ನಲ್ಲಿ ಅಂದ್ರೆ ಯಾರ್ಯಾರು ಈ ಒಂದು ಮಹಾಗಠಬಂಧನ್ ಸಭೆಗೆ ಆಗಮಿಸ್ತಾರೆ ಅನ್ನುವಂಥ ನಿಟ್ಟಲ್ಲಿ 24 ಪಕ್ಷಗಳ ಮುಖ್ಯಸ್ಥಗಳ ಲಿಸ್ಟ್ ಅನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಇಂತಿಂತವ್ರು ನಿಯೋಜನೆ ಮಾಡಿದ್ದಾರೆ, ಇಂತಿಂತವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಆ ಒಂದು ಎಕ್ಸೆಲ್ ಲಿಸ್ಟ್ನಲ್ಲೇ ಗೊತ್ತಾಗುತ್ತೆ. ಸರ್ಕಾರ ಎಲ್ಲೊಂದು ಕಡೆಯಾಗಿ ಎಡವುತ್ತಾ, ಸರ್ಕಾರ ಎಲ್ಲೊಂದು ಕಡೆಯಾಗಿ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಅಂತ. ಸೊ ಹೀಗಾಗಿ ವಿರೋಧ ಪಕ್ಷಗಳು ಇವತ್ತು BJPಯು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ತುಂಬಾ ಕಿಡಿಕಾರಿರ್ತಕ್ಕಂಥದ್ದು ಬಸನಗೌಡ ಪಾಟೀಲ್ ಎತ್ತಾಳು ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರು ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ತುಂಬಾ ಅಸಮಾಧಾನ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು